ನೀನು ನೀತಿ ಬಲ್ಲ ಮಾನವನ ನೀತಿಯ ಕಂಡು ಮೂಕನಾಗಿ ಸೊಕ್ಕನಾದ ಭೂಮಿಗೆ ಎಂದು ಶಿವನ ಹೊತ್ತ ಶಿವಭಕ್ತ ನಂದೀಶ ಚರಣ ಚರಣು ನೀ ನೀಡು ಸಂತೋಷ ಚರಣ ಚರಣು ನೀ ನೀಡು ಸಂತೋಷ ಚರಣ ಚರಣು ನೀ ನೀಡು ಸಂತೋಷ ಇನ್ನು ನಿನ್ ಪೂಜೆ ಮುಗ್ದಿಲ್ವೇನೆ ಭಕ್ತಿ ಪರವಸವಾಗಿ ದೇವ್ರ ಪೋಟೆ ಮುಂದೆ ನಿಂತ್ಕೊಬಿಟ್ರೆ ಅನ್ಪೂರ್ಣ ದೀರ್ಘ ಸುಮಂಗಲಿಯಾಗಿ 100 ವರ್ಷ ಬಾಳು ಅನ್ಪೂರ್ಣ ಭಕ್ತಿ ಪರವಸಳಾಗಿ ದೇವ್ರ ಪೋಟೆ ಮುಂದೆ ಕೈ ಮುಖ ನಿಂತ್ಕೊಬಿಟ್ರ ಮನೆಗೆ ಯಾರು ಬಂದ್ರು ಹೋದ್ರು ನಿಂಗೆ ಗೊತ್ತೇ ಆಗಲ್ವಲ್ಲ ನೋಡಿ ಅಂದ್ರೆ ನಾವು ಪೂಜೆ ಮಾಡುವಾಗ ಶ್ರದ್ಧಾ ಭಕ್ತಿಯಿಂದ ಆ ಭಗವಂತನ ಬೇಡ್ಕೊಂಡ್ರೆ ನಾವು ಮಾಡಿದ ಪೂಜೆಗೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂದ್ರೆ ಅನ್ಪೂರ್ಣ ನಿನ್ನ ಒಂದೊಂದು ಮಾತುಗಳನ್ನ ಕೇಳ್ತಾ ಇದ್ರೆ ಮುತ್ತಿನ ಮಳೆಗರಿವಂತೆ ಈ ನನ್ನ ಹೃದಯನ ಸ್ಪರ್ಶಿಸಿ ಆನಂದ ಉಂಟು ಮಾಡುತ್ತೆ ಕಣೆ ಹೀಗೆ ನಿನ್ ಜೊತೆ ಮಾತಾಡ್ತಾ ಇದ್ರೆ ಒತ್ ಕಳಿಯೋದೇ ಗೊತ್ತಾಗಲ್ಲ ನೋಡ್ಕಣೆ ಅಲ್ಲ ಅಂದ್ರೆ ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋ ಗಾದೆ ನಾನು ಕೇಳಿಲ್ವಾ ನಾವಾಡೋ ಮಾತು ಪರಿಶುದ್ಧವಾಗಿದ್ರೆ ಈ ನಮ್ಮ ಸಂಸಾರ ಸಾಗರದಂತೆ ತೇಲ್ತಾ ಇರುತ್ತೆ ಅದೇ ನಾವು ಮಾತಾಡೋ ಮಾತು ಅಶುದ್ಧವಾಗಿದ್ರೆ ಅಶುದ್ಧವಾಗಿದ್ರೆ ಆ ಗಾಳಿಗೆ ಬಿಟ್ಟ ಗಾಳಿ ಬಿಡದಂತೆ ದೂರಿ ಹೋಗುತ್ತೆ ಆದ್ರೆ ಈ ನಮ್ಮ ಸಂಸಾರ ಇತಿಹಾಸ ಪುಟದಲ್ಲಿ ಒಂದು ಪುಟ ಆಗ್ಬೇಕು ಅನ್ನೋದೇ ನನ್ನ ಆಸೆ ಅಂದ್ರೆ ಬಂಗಾರದ ಮನೆಯ ಕಳಸ ಕಣೆ ಈ ಬಾಳಿನ ಮನೆಯ ಬಂಗಾರದ ಕಳಸ ನಿನ್ನಂತ ದೇವತೆನ ಮರ್ದಿ ಹಾಕ್ಬಿಡ್ದ ನಾನೇ ಭಾಗ್ಯವಂತ ಕಣೆ ರೀ ಏನ್ರಿ ನೀವ್ ಹೇಳ್ತಾ ಇರೋ ಮಾತು ನೀವು ಮಾತ್ರ ಅಲ್ಲ ಅಂದ್ರೆ ನಾನ್ ಕೂಡ ಅಷ್ಟೇ ನಿಮ್ಮಂತವ್ರನ್ನ ಪತಿಯಾಗಿ ಪಡೆಯೋದಕ್ಕೆ ನಾನ್ ಕೂಡ ಪುಣ್ಯ ಮಾಡಿದ್ದೆ ಯುಗದ ಆದರ್ಶ ನಾರಿಕಣೆ ನನ್ನ ತಮ್ಮ ತಮ್ಮನೆಂತೆ ಅಗ್ನಿ ಅವರ ಕರುಣೆ ಕುಡಿ ಆದ ಸಾಗರ ಬಿಟ್ಟು ಅಗ್ನಿ ದುರಂತದಲ್ಲಿ ವಿಧಿವಶರಾದ್ರು ಚಿಕ್ಕ ಬಾಲಕನಾದ ಸಾಗರ ನನ್ನ ಸಾಕು ಜವಾಬ್ದಾರಿ ನಿಂದಾಯ್ತು ಕಣೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಅಮೃತ ಆದರ್ಶಗಿಂತ ಹೆಚ್ಚಿನ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಅವರಿಗೆ ತಂದೆ ತಾಯಿ ಇಲ್ಲದ ಕೊರ್ಗನ್ನ ನೀಗ್ಸಿದೀಯಾ ನಿನ್ನ ತಾಯಿ ಮಮತೆನ ಕಂಡು ನನ್ನ ಮನಸ್ಸು ಆನಂದ ಪಡ್ತಿದೆ ಕಣೆ ಎಂತ ಮಾತು ಅಂತ ಮಾತಾಡ್ತೀರಾ ಅವರಿಬ್ರು ನಮ್ಮ ಮಕ್ಕಳಾಗಿ ಸಾಗರ ಕೂಡ ನನ್ನ ಮಗನೇ ಹೀಗಿರುವಾಗ ಅವ್ರನ್ನ ನಾನು ಹೇಗ್ ತಾನೆ ಬಿಡೋದಕ್ಕಾಗುತ್ತೆ ಅಂದ್ರೆ ಅನ್ಪೂರ್ಣ ನಿನ್ನಲ್ಲಿ ಕಪಟ ಮೋಸ ವಂಚನೆ ಚೂರು ಇಲ್ವಲ್ಲೇ ತ್ಯಾಗದ ಪ್ರತಿರೂಪ ನಿನ್ನಲ್ಲಿ ತುಂಬಿ ತುಳಿತಾ ಇದೆ ಕಣೆ ಈ ನಿನ್ನ ತ್ಯಾಗಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಕಣೆ ಆಗಿರ್ಲಿ ಕಣೆ ಇವತ್ತು ಏನ್ ದಿವಸ ಅಂತ ನಿನ್ ಗೊತ್ತಾ ಏನ್ ದಿವಸ ನನಗೆ ನೆನಪಾಗ್ತಿಲ್ಲ ಅದೇನು ಅಂತ ನೀವೇ ಹೇಳಿ ಅಂದ್ರೆ ಅಯ್ಯೋ ತಂಡಿ ನೀನು ಎರಡೆರಡು ಕೆಲಸ ಚೆನ್ನಾಗಿ ಮಾಡ್ತೀಯ ನೋಡು ಒಂದು ಅಡುಗೆ ಮನೇಲಿ ಚೆನ್ನಾಗಿ ಅಡುಗೆ ಮಾಡ್ತೀಯ ಇನ್ನೊಂದು ದೇವ್ರ ಮನೇಲಿ ಕುತ್ಕೊಂಡು ಕೈ ಮುಖ ನಿಂತಿರ್ತೀಯ ಅಷ್ಟೇ ಅಯ್ಯೋ ದಡ್ಡಿ ಇವತ್ತು ನಮ್ಮ ಮದುವೆ ದಿವಸ ಕಣೆ ಅಯ್ಯೋ ಹೌದೇನ್ರಿ ನಾನು ಮರ್ತೇ ಬಿಟ್ಟಿದ್ದೆ ಇವತ್ತು ನಮ್ಮ 24ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಇವತ್ತು ನಾವಿಬ್ರು ಸಂತೋಷವಾಗಿರ್ಬೇಕಾದ ದಿವಸ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನ್ ತಂದಿದೀನಿ ಗೊತ್ತೇನೆ ನೀನಿನ ಕೋಮಲವಾದ ಕೈಗಳಿಗೆ
ಬಳೆ ತೋರಿಸಿ. ನಿನ್ನ ಮುಡಿಗೆ ಮಲ್ಲಿಗೆ ಹೂವನ್ನ ಮುಡಿಸಿ. ನೀನಿನ್ನ ಬಾಯಿಗೆ ಮೈಸೂರು ಪಾಕ್ನ ತಿನ್ಸಿ. ನಾವಿಬ್ರು ಸಂತೋಷದಿಂದ ಕಾರ್ಯಕ್ರಮ ಕಣೆ.